90 ದಿನಗಳು ಆದ ಮೇಲೆ ನಟ ದರ್ಶನ್ ಹೊರಗೆ ಬರ್ತಾನೆ. ಅವನನ್ನು ನಂಬಿ 100 ರಿಂದ 200 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ. 90 ದಿನ ಆದಮೇಲೆ ದರ್ಶನ್ ಹೊರಗಡೆ ಬರ್ತಾರೆ, ಅವ್ರನ್ನ ನಂಬಿಕೊಂಡು 100 ರಿಂದ 200 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅರೆಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಮಾತುಕತೆಯನ್ನ ಆಡಿದ್ದಾರೆ. ನಾನು ಕೂಡ ದರ್ಶನ್ ಜೊತೆ ನಿರಂತರವಾಗಿ ಸಮಯವನ್ನು ಕಳೆದಿದ್ದೇನೆ. ದರ್ಶನ್ ತುಂಬಾ ಒಳ್ಳೆಯವರು, ಆದರೆ ಅವರ ಸಹವಾಸ ಸರಿಯಿಲ್ಲ. ದರ್ಶನ್ ಜೈಲಿನಿಂದ ಬಂದ ಮೇಲೆ ಬದಲಾಗ್ತಾನೆ ಅಂತ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಹೇಳಿದ್ದಾರೆ. ಇನ್ನು ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಜೊತೆ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತುಕತೆ ನಡೆಸಿದ್ದಾರೆ, ಬನ್ನಿ ನೋಡೋಣ. ನಟ ದರ್ಶನ್ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಈ ಒಂದು ಘಟನೆ ಅಂದ್ರೆ ಕರ್ನಾಟಕಕ್ಕೆ ಒಂದು ಇಂಡಸ್ಟ್ರಿಗೆ ಒಂದು ಕಪ್ಪು ಚುಕ್ಕಿಯಾಗಿ ನಿಂತ್ಕೊಂಡಿದೆ. ಇದರಿಂದ ಸಾಕಷ್ಟು ವ್ಯತಿರಿಕ್ತ ಪರಿಣಾಮಗಳು ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಸೊ ಇದೆಲ್ಲರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಹಿರಿಯ ನಿರ್ಮಾಪಕರಾದಂತಹ SRS ಪ್ರೊಡಕ್ಷನ್ನ ಶ್ರೀನಿವಾಸರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಒಂದು ಘಟನೆ ಕಳೆದೊಂದು 2 ವಾರದಿಂದ ನೋಡ್ತಾ ಇದ್ದೀರಾ, ದರ್ಶನ್ ಅವರು ಒಂದು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥದ್ದು, ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಅವ್ರು ನಂಬಿಕೊಂಡು ಇಂಡಸ್ಟ್ರಿ ಇರುತ್ತೆ, ಸಾಕಷ್ಟು ನಿರ್ಮಾಪಕರಿರುತ್ತಾರೆ. ಈ ಒಂದು ಘಟನೆಯಿಂದ ಆ್ಯಸ್ ಅ ಹಿರಿಯ ನಿರ್ಮಾಪಕರಿಗೆ ನಿಮಗೆಷ್ಟು ಅದು ಈ ಒಂದು ಘಟನೆ ಕಾಡ್ತಾ ಇದೆ ಅಂತ? ಈ ಘಟನೆ ನಾನು ಅಂದ್ಕೊಂಡಿದ್ದೀನಿ ಇದು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ. ನಾನು ಕೇಳಿದ್ದೀನಿ, ನಾನು ನೋಡಿದ್ದೀನಿ, ಸಹವಾಸದಿಂದ ಸನ್ಯಾಸಿ ಕೆಟ್ಟಿರೋದು. ನಾನು ದರ್ಶನ್ ಜೊತೆಯಲ್ಲಿ ಸುಮಾರು 15-20 ವರ್ಷ ಟ್ರಾವೆಲ್ ಮಾಡಿದ್ದೀನಿ. ಆ ಥರ ನನ್ನ ಹತ್ರ ಯಾವ ವಿಚಾರಕ್ಕೂ ಇದು ಮಾಡಿಲ್ಲ. ನಮ್ಗೆ ಹೋದರೆ ಅಣ್ಣ ಬಣ್ಣ ಕುತ್ಕೊಳ್ಳಣ್ಣ, ಏನು ಅಣ್ಣ ತೊಗೋತೀರಾ ನೀವು, ಏನು ಬೇಕಣ್ಣ, ಜ್ಯೂಸ್ ಬೇಕಾ, ಬೇರೆ ಏನೋ ತರಿಸೋಣ ಅಂತ ಎಷ್ಟೋ ಸತಿ ಅವ್ರ ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ. ಆ ವ್ಯಕ್ತಿಗೆ ಏನಾಯಿತೋ ಗೊತ್ತಿಲ್ಲ. ಅಂಥ ಹೀರೋ ಹಿಂಗಾಗಿರೋದು ನಮಗೆಲ್ಲ ತುಂಬ ತೊಂದರೆ ಸರ್, ತುಂಬ ನಾವು ಪ್ರೊಡ್ಯೂಸರು ಹೀರೋಗಳಿಗೆ ನೆನ್ಕೊಂಡಿರ್ತೀವಿ ಸಿನಿಮಾ ಮಾಡೋಕ್ಕೆ. ಇಂಥ ದೊಡ್ಡ ದೊಡ್ಡ ಮೆಗಾಸ್ಟಾರ್ಗಳೆಲ್ಲ ಹೋಗ್ಬಿಟ್ರೆ ನಾವು ಹೆಂಗೆ ಸಿನಿಮಾ ಮಾಡೋದು, ಎಷ್ಟು ಜನ ಕೆಲಸ ಮಾಡಬೇಕು, ಎಷ್ಟು ಜನ ಇದು ಮಾಡಬೇಕು. ದಯವಿಟ್ಟು ದರ್ಶನ್ ಅವರು ಅತಿ ಶೀಘ್ರದಲ್ಲೇ ಬರ್ತಾರೆ, ಬರಲಿ. ನಮಗೂ ಅವ್ರಿಗೆ ಕಾಲ್ಸಿಟ್ಟಿದೆ, ನಾನು ಅಮೌಂಟ್ ಕೊಟ್ಟಿದ್ದೀನಿ ಅವ್ರಿಗೆ. ನಾನು ಯಾವತ್ತೂ ಇಲ್ಲಿ ಗಂಟ ಅಮೌಂಟ್ ಕೊಟ್ಟು 14-15-20 ವರ್ಷ ಆಯಿತು, ನಾವು ಯಾವತ್ತೇ ಕೇಳಿಲ್ಲ ದರ್ಶನ್ ಸಿನಿಮಾ ಮಾಡಬೇಕು ಅಂತ. ಬಟ್ ಇನ್ನೂ ಟೈಮ್ ಬಂದಿಲ್ಲ ನನಗೆ, ಕಾರಣಾಂತರದಿಂದ ಬೇರೆ ಬೇರೆ ಸಿನಿಮಾಗಳು ನಡೀತಾ ಇದೆ ಅದೇ ಥರ. ಬಟ್ಟು ದರ್ಶನ್ನು ಒಳ್ಳೆಯವರು, ಬಟ್ ಸಹವಾಸ ದೋಷ ಇದೆಯಲ್ಲ ಅದು ಕೆಟ್ಟ ರೂಪಕ್ಕೆ ತಗೊಂಡೋಗಿದೆ ಇದು. ಆ ಸಹವಾಸ ದೋಷ ಬಿಟ್ಬಿಟ್ಟು ನೆಕ್ಸ್ಟು ಬಂದಮೇಲೆ ಅವ್ರು ಒಳ್ಳೆಯವರಾಗ್ತಾರೆ. ಈ ಕರ್ನಾಟಕಕ್ಕೆ ಒಂದು ದೊಡ್ಡ ಈರ್ತಾ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಾಗಿರೋದು ಮನಸ್ಸಾಂತಿ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ದರ್ಶನ್ ಒಬ್ಬ ಇದ್ದರೆ, ದರ್ಶನ್ ಅನ್ನೋ ಹೀರೋ ಅನ್ನೋರು ಇದ್ದರೆ ಸಾವಿರಾರು ಜನ ಊಟ ಮಾಡ್ತಾರೆ, ಸಾವಿರಾರು ಜನ ಥಿಯೇಟ್ರಿಗೆ ಕೆಲಸ ಸಿಗುತ್ತೆ, ಸ್ಕ್ರೀನ್ಗೆ ಸಿನಿಮಾ ಸಿಗುತ್ತೆ. ಹಿಂಗಾಗಬಾರ್ದಾಗಿತ್ತು, ಏನು ಮಾಡೋಕ್ಕಾಗಲ್ಲ ವಿಧಿ. ಬಟ್ ವಿಧಿ ಏನು ಮಾಡೋಕ್ಕಾಗಲ್ಲ ಸರ್, ರಾಮನೇ ವನವಾಸಕ್ಕೆ ಹೋದ. ಹಂಗೆ ಈ ಸುತ್ತಲೂ ಇರ್ತಾರಲ್ಲ ಅವ್ರನ್ನೆಲ್ಲ ಬಿಟ್ಟುಬಿಟ್ಟು ದರ್ಶನ್ ಮನಸ್ಸೇ ಅವ್ರ ಮನೆಯೊಳಗೆ ಓಡಾಡ್ತಾ ಇರಬೇಕು, ಬೇರೆ ಯಾರೋ ಓಡಾಡಬಾರ್ದು. ಅವ್ರ ಮನಸ್ಸೇ ನಾನೇನು ಮಾಡ್ತಾ ಇದ್ದೀನಿ, ಏನು ನಾನೇನು ಯಾವ ಥರ ಇದ್ದೀನಿ, ನಾನು ಯಾರು, ನನ್ನಿಂದ ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ, ಆ ಫೀಲಿಂಗ್ ಬರ್ಬೇಕು ಸರ್. ನೆಕ್ಸ್ಟ್ ಬರ್ತದೆ, ಬರ್ತಾರೆ, ಮಾಡೇ ಮಾಡ್ತಾರೆ. ಆ ಥರ ಏನು ನೀವು ಪ್ರೆಸರೆಲ್ಲ ಏನು ಅನ್ಕೋಬೇಡಿ, ಸ್ವಲ್ಪ ಲೇಟ್ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ. ಒಂದು ಜೀವ ಹೋಗಿರೋದು, ಅದು ಒಂದು ಜೀವ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆಲ್ಲ ನಮ್ಮ ಚೇಂಬರ್ ಇದೆ, ಇನ್ನೊಂದಿದೆ. ನಾವು ಬಾಂಬೆ ಗಿಂಬೆಲೆಲ್ಲ ಯಾರೋ ಜೈಲ್ ಹಾಕಿದ್ರು, ಈ ಶೂಟಿಂಗ್ ಅಂದರೆ ಕಳಿಸೋದು ಮಾಡೋದೆಲ್ಲ ಮಾಡ್ತಾರೆ. ನಮ್ಮ ಶೂಟಿಂಗ್ಗೆ ಇನ್ನು 3 ತಿಂಗಳು ಏನು ನಮ್ಮ ಶೂಟಿಂಗ್ ಗಿಟ್ಟಿಂಗ್ ಎಲ್ಲ ಮೋಸ್ಟ್ಲಿ 100% ನಾನು ರೂಲ್ ತಿಳ್ಕೊಂಡಿದ್ದೀನಿ. ಎಡ್ಡಾದ್ರೂ ನಾನು ರೂಲ್ ತಿಳ್ಕೊಂಡಿದ್ದೀನಿ. ಒಂದು 90 ಡೇಸ್ ಆದಮೇಲೆ ಶೂಟಿಂಗ್ಗೋಸ್ಕರ ಬಿಡ್ತಾರೆ ಅವರು, ಯಾಕೆಂದರೆ 1,000,000,000 ನಾನು ಯೂಸ್ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಬಿಟ್ಟೇ ಬಿಡ್ತಾರೆ. ತಿರ್ಗಾ ದರ್ಶನ್ ಸಿನಿಮಾ ಮೋಸ್ಟ್ಲಿ ಈ ವರ್ಷ ಅಂತೂ 1,000% ಬರೋಲ್ಲ. ನೆಕ್ಸ್ಟು ಉಗಾದಿಗೆ ಡೆಫಿನೆಟ್ ಬರ್ತದೆ, ಬಂದೇ ಬರ್ತದೆ. ತಿರ್ಗಾ ದರ್ಶನ್ ಅವರು ಬೇರೆ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನಾನಿದ್ದು. ನೆಕ್ಸ್ಟ್ ಬಂದರೆ ದಯವಿಟ್ಟು ಸಂಘ ದೋಸ್ ಆ ಸಂಘದವ್ರ ಪಕ್ಕಪಕ್ಕ ಇರೋರಿಗೆಲ್ಲ ಯಾರೂ ಸೇರಿಸ್ಬೇಡಿ. ನೀವೇ ಮನೆ ಗ್ಲಾಸ್ ಹಾಕ್ಕೊಂಡು ನಿಮ್ಮ ಮುಖ ನೋಡಿಕೊಂಡು ನಾನು ಹೆಂಗಿರಬೇಕು ಏನು ಮಾಡಬೇಕು ಅಂತ ಮಾಡಿ ದರ್ಶನ್ ಅವರೇ. ದಯವಿಟ್ಟು ನಾನು ಕನಕಪುರ ಶ್ರೀನಿವಾಸ್ ಹೇಳ್ತಾ ಇದ್ದೀನಿ, ನಿನ್ನ ಆತ್ಮೀಯ ಗೆಳೆಯ, ನೀವು ಬೇಕು ಇಂಡಸ್ಟ್ರಿಗೆ. ಎಸ್ ಸರ್, ಇದಿಷ್ಟು ಕನಕಪುರ ಶ್ರೀನಿವಾಸ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರೋಷನ್ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.